ಬೆಂಗಳೂರು ಬ್ರ್ಯಾಂಡನ್ನು ಉಳಿಸ್ಕೊಳ್ಳಿ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಕೃಷ್ಣ ಅವ್ರೇನೋ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಅವರು ನಾವು ಅದನ್ನೆಲ್ಲ ಪರಿಗಣಿಸ್ತೀವಿ ಅಂತಾರೆ ನೀವು ಪರಿಗಣಿಸ್ತಾ ಇರಿ ಏನು ಲೈಫ್ ಲಾಂಗ್ ಇನ್ನೂರು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗಳಿಗೆ ಅಯ್ಯೋ ನಿಮ್ಮ ಹೋಗಿ ಎತ್ತಲ ಕಡೆಗೆ ಏನಾರು ಮಾಡ್ಕೊಂಡು ಖಂಡಿತ ಅವ್ರ ಸಲಹನ್ನು ನಾವು ಸಕಾರಾತ್ಮಕ ತೊಗೊಳ್ತೀವಿ ಅವ್ರ ಬೆಂಗಳೂರು ಬಗ್ಗೆ ಇರುವಂಥ ಕಾಜಿ ನಮ್ಗೆ ಗೊತ್ತಿದೆ ಅವರು ಅವರು ಇದ್ದ ಕಾಲದಲ್ಲಿ ಒಳ್ಳೆ ಕೆಲಸ ಆಗಿದೆ ಈಗ ಜನಸಂಖ್ಯೆ ಹೆಚ್ಚಾಗಿದೆ ಸವಾಲು ದೊಡ್ಡದಾಗಿದೆ ಅವತ್ತಿನ ಬೆಂಗಳೂರಿಗೆ ಇವತ್ತಿನ ಬೆಂಗಳೂರಿಗೆ ಬಹಳಷ್ಟು ವ್ಯತ್ಯಾಸ ಅವತ್ತಿನ ವ್ಯತ್ಯಾಸ ಆಗಿದ್ರೆ ನೀವು ಹೆಂಗೆ ವ್ಯತ್ಯಾಸ ಆಗಿರೋರೇ ತಾನೆ ಹೊಸ ಪಾರ್ಟಿ ಮಾಡಿ ತೋರಿಸ್ಬಿಡಿ ಹಂಗಾರೆ ಬಡ ಬಡಾದ್ರು ಹೋಗಿ ಮಾಡಿದ್ದೇನು ತೋರಿಸಿ ಹೋಗಲಿ ಕೋವಿಡ್ ರಜೆಯ ಮಧ್ಯೆ ಎಸ್ ಎಸ್ ಎಲ್ ಸಿ ಒಳ್ಳೆ ಫಲಿತಾಂಶ ಪಾಯಿಂಟ್ ಆರು ಮೂರು ಹತ್ತು ವರ್ಷದಲ್ಲೇ ಗರಿಷ್ಠ ಎಂಟು ಪಾಯಿಂಟ್ ಐದು ಮೂರು ಲಕ್ಷ ಮಕ್ಕಳು ಎಕ್ಸಾಮ್ ಬರೆದಿದ್ದಕ್ಕೆ ಏಳು ಮೂ ಏಳು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮಕ್ಕಳು ಪಾಸಾಗ್ಬಿಟ್ಟಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಉತ್ತಮ ಫಲಿತಾಂಶ ನಲವತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಗ್ರೇಸನ್ನು ಪಡ್ಕೊಂಡು ಪಾಸಾಗ್ಬಿಟ್ಟಿದ್ದಾರೆ ಅಂದರೆ ಆಯಿತು ಓಕೆ ವಿಜಯನಗರ ಜಿಲ್ಲೆ ಮೊದಲ ಸ್ಥಾನ ತುಮಕೂರು ಎರಡು ಹಾವೇರಿ ನಾಲ್ಕು ಕ್ರಮವಾಗಿ ನಾ ಮೂರನೇ ಸ್ಥಾನ ಪಡ್ಕೊಂಡಿದೆ ಈ ಬಾರಿ ಆರುನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ನೂರು ನಲವತ್ತೈದು ಮಕ್ಕಳು ಪಡ್ಕೊಂಡಿವೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ಶಾಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಇಪ್ಪತ್ತು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಅದ್ಯಾಕೆ ನಡಿಬೇಕಾ ಶಾಲೆ ಸುಮ್ಮನೆ ಬಾಗ್ಲಾಕೋದು ಒಳ್ಳೇದಪ್ಪ ಕೊಪ್ಪಳದಲ್ಲಿ ಯಾರೋ ಕಾತರಕಿ ಗ್ರಾಮದ ಬಾಲಕ ಶಿವರಾಜು ಜಸ್ಟ್ ಪಾಸ್ ಆಗೋದು ಖುಷಿಯನ್ನು ಕುಡಿಯು ಕುಪ್ಪಳಿಸ್ಬಿಟ್ಟಿದಾನಂತೆ ನೋಡ್ರಿ ಅವನು ಯಾಕೆ ಅಂದ್ರೆ ರಮ್ಮನೂ ಅಪ್ಪನು ಹೇಳಿದ್ರಂತೆ ಲೈ ನೀನು ಪಾಸಾಗಲ್ಲ ಹೋಗ ಅಂದಿದಂತೆ ಅದೇ ಹೆಂಗೆ ಜಸ್ಟ್ ಪಾಸ್ ಇವನು ಅದಕ್ಕೆ ಅವನಿಗೆ ಫುಲ್ ಖುಷಿ ಆಯ್ತು ಕಣ್ಯಾ ಪಾಸ್ ಆಗಿದೆಯಾ ಮುಂದಕ್ಕೆ ಚೆನ್ನಾಗಿ ಓದು ಹೋಗಿತ್ಲ ಕಡೆಗೆ ಇನ್ನೇನು ಮಾಡೋಕ್ಕಾಗತ್ತೆ ಔಟ್ ಆಫ್ ಔಟ್ ಬಂದಿರೋದು

ನಿಮಗೇನು ಬೇರೆ ಕೆಲಸವಿಲ್ವಾ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ವಿ ಬಟ್ ಆಮೇಲೆ ಸರ್ಕಾರದ ಪರವಾಗಿ ಬಂದಂಥ ವಿವರಣೆ ಏನು ಅಂದರೆ ತೆಗೆದಿಲ್ಲ ಪಠ್ಯಪುಸ್ತಕದಿಂದ ಅದನ್ನು ತೆಗೆದಿಲ್ಲ ವಿಲ್ ಟ್ರಸ್ಟ್ ಯು ನೀವು ತೆಗೆದಿಲ್ಲ ಅನ್ನೋದಿದೆ ಡಿ ಕೆ ಶಿ ಏನೋ ಹೇಳ್ತಿದ್ದಾರೆ ತೆಗೆದಿಲ್ಲ ಅನ್ನೋದಿಲ್ಲ ಅದು ಚಿಂತನೆ ಯಾಕೆ ಮಾಡಿದ್ದು ಅಂತಾರೆ ನನಗೆ ಗೊತ್ತಿಲ್ಲ ಚಿಂತನೆ ಮಾಡಿದ್ರೋ ಬಿಟ್ಟಿದ್ರು ಐ ಕ್ಯಾನ್ ಬಿ ಅ ಪಾಲಿಟಿಷಿಯನ್ ಬಟ್ ಐ ಆಮ್ ಸಾರಿ ಬಿಕಾಸ್ ವಿ ಆರ್ ವೆರಿ ಹಾರ್ಶ್ ಇನ್ ದ ಮಾರ್ನಿಂಗ್ ತುಂಬ ಖಾರವಾಗಿದ್ವಿ ಅನ್ಸತ್ತೆ ನಾವು ಬೆಳಗ್ಗೆ ಈ ವಿಚಾರದಲ್ಲಿ ಬಟ್ ಆಮೇಲೆ ಇಮಿಡಿಯೆಟ್ ಕ್ಲಾರಿಫಿಕೇಶನ್ ಬಂದಿದ್ದಿದ್ದು ನಾವು ತೆಗೆದಿಲ್ಲ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ವಿ ವಿಲ್ ಅಕ್ಸೆಪ್ಟ್ ಇಟ್ ಅದು ಇದೆ ಅಂತೇ ಕೊಟ್ಟಿದ್ದಾರೆ ನೋಡೋಣ ಮತ್ತೆ ವದಂತಿ ಮಾಡಿದವನು ಅನ್ಕೊಂಬಿಡೋಣ ಅಷ್ಟೇ ಇನ್ನು ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ ಅಷ್ಟೇ ಮುಂದಕ್ಕೆ ಹೋಗೋಣ ಕೊಡಗಿನ ಪೊನ್ನಂಪೇಟೆ ಶಾಲೆಯಲ್ಲಿ ನಡೆದ ತ್ರಿಶೂಲ ತರಬೇತಿ ಶಿಬಿರದ ಬಗ್ಗೆ ಕಡೆಗೂ ಶಾಲಾ ಆಡಳಿತ ಮಂಡಳಿ ಮೌನ ಮುರಿದಿದೆ ಶಾಲೆಯಲ್ಲಿ ಶಸ್ತಾಸ್ತ್ರ ತರಬೇತಿ ನಡೆದೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ರಾಜಕೀಯ ವಿಚಾರಕ್ಕೆ ಶಾಲೆಯ ಹೆಸರನ್ನ ಎಳೆದು ತರದಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ನಡುವೆ ಮೂವರು ಮುಸ್ಲಿಂ ವಿದ್ಯಾರ್ಥಿಗಳು ಶಾಲೆ ಬಿಟ್ಟಿರೋದು ಹೊಸ ವಿವಾದಕ್ಕೆ ಮುನ್ನಡಿ ಬರೆದಿದೆ ಈ ಘಟನೆ ಬಳಿಕ ಮುಸ್ಲಿಂ ವಿದ್ಯಾರ್ಥಿಗಳ ಪೋಷಕರಿಗೆ ಹೊರ ದೇಶದಿಂದ ಕರೆ ಕೂಡ ಬಂದಿದೆ ದುಬೈನಿಂದ ಕರೆ ಮಾಡಿ ಕೆಲವರು ನಿಮ್ಮ ಮಕ್ಕಳನ್ನ ಆ ಶಾಲೆಗೆ ಓದಿಸಬೇಡಿ ಅಂತೆಲ್ಲ ಹೇಳಿರೋದು ಟಿಸಿ ಪರ್ಕೊಂಡು ಹೋಗಿ ನಾವು ಬೇರೆ ಕಡೆ ಸೇರಿಸಿ ಆ ಪ್ರಕಾರ ಟಿಸಿ ತಗೊಂಡು ಹೋದ್ರಂತೆ ದುಬೈ ಗಿರಾಕಿಗಳು ಹೇಳಿದ್ರು ಅಂತ ದುಬೈನವ್ರನ್ನ ಕೇಳಿ ನಾಳೆ ಬೇರೆ ಮಕ್ಕಳು ಹಂಗೆ ಮಾಡ್ಕೊಂಬಿಡಿ ಎಂಜಿನಿಯರಿಂಗಿಗೆ ಹೋಗ್ಬೇಡಿ ಹಿಂದೂಗಳಿರೋ ಮಕ್ಕಳಲ್ಲಿ ಅಥವಾ ಹಿಂದೂ ನಡೆಸ್ತಾರೋ ಇಂಜಿನಿಯರಿಂಗ್ ಹೋಗ್ಬಾರ್ದು ಮೆಡಿಕಲ್ಗೆ ಹೋಗ್ಬೇಡಿ ಹೋಗಬಾರ್ದು ಹೋಗ್ಬಾರ್ದು ದುಬೈಯಿಂದ ಬಂದು ಬರಲಿ ಅದ್ರ ಬದಲು ಮದ್ರಾಸಾಗ ಸೇರಿಸ್ಕೋಬೋದಲ್ಲ ಆಯ್ಕೆ ಪೇರೆಂಟ್ಸ್ದು ಅವ್ರು ಎಲ್ಲಿಗೆ ಬೇಕಾದ್ರೂ ಸೇರಿಸ್ಕೊಳ್ಳೋದು ಅವರು ಇಷ್ಟ ಹೇಳೋದು ನಾನು ಈ ಮೆಂಟಾಲಿಟಿ ಇಟ್ಕೊಂಡು ಇನ್ನೊಬ್ರನ್ನ ಮಾತ್ರ ಸಹಿಷ್ಣುತೆಯಿಂದ ಇರಬೇಕು ಜ್ಯೋತ್ಯತೀತೆಯಿಂದಿರಬೇಕು ನೀವು ಅಂತ ಪುಕ್ಕಟ್ಟೆ 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 ಬೆಳಗ್ಗೆ ರಾತ್ರಿ ಅರ್ದು 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 ಪಟ ಮಾಡೋದು